विष्णोरस्मान् पदाब्जे कृतनिवसतयः पांसवः पावयन्तु। व्याख्यामुद्रां करसरसुजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशद्धेरंशुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निचकरकमले दक्षिणे दण्डमग्र्यम् सव्ये पाशं दधानं जघनतटगते रूप्यपीठालयस्थम् काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषाकर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् लिकुचान्वयसञ्जातः पण्डितार्यस्त्रिविक्रमः श्रीमध्वप्रेमपाकोऽयं पातु नस्तत्त्ववर्त्मनि स्वस्त्यस्तु सतां हरिः ॐ। ತ್ರಿವಿಕ್ರಮಪಂಡಿತರ ಈ ವಿಷ್ಣುಸ್ತುತಿಯ 25ನೆಯ ಪದ್ಯದಲ್ಲಿ ಭಗವಂತನ ಪಾದದಿಂದ ಹಿಡಿದು ಶಿರೋಭಾಗದ ತನಕದ ಎಲ್ಲ ಅಂಗಗಳನ್ನು ವರ್ಣಿಸುತ್ತಾ ಈ ಹಿಂದಿನ ಪದ್ಯದಲ್ಲಿ ಭಗವಂತನ ಗಂಟಲಿನಿಂದ ಹೊರಟು ಬಂದಂತಹ ವೇದದ ನಾದ, ಅವನಿಗೆ ಹಾಕಿದ ಮಾಲೆಯ ಮೇಲೆ ಗುಯಿಗುಡುತ್ತಿರುವ ಗುನುಗುತ್ತಿರುವಂತಹ ಅಲಿಗಳ ಧ್ವನಿಯ ಜೊತೆಗೆ ಸೇವೆ ಮಾಡುತ್ತಿರುವವಳ ಕೈಯಲ್ಲಿ ಮೆರೆಯುತ್ತಿರುವ ಆಭರಣಗಳ ಕಿಲಕಿಲ ಕಣಕಣ ಧ್ವನಿಯ ಜೊತೆಗೆ ಆ ವೇದದ ನಾದ ಮತ್ತಷ್ಟು ಗಂಭೀರವಾಗಿ ಕೇಳಿಸ್ತಾ ಇತ್ತು. ಅಂಥ ವೇದನಾದ ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥಿಸಿ ಮುಂದೆ ಮುಖಕಮಲವನ್ನು ವರ್ಣಿಸ್ತಾ, ಪೂರ್ಣಾನಂತಾಮಲೇಂದು ಪ್ರಕರಮತಿಶಯಾನಸ್ಯ ಕಾಂತ್ಯಾ ಮುಖೇಂದೋ ಸೌಭಾಗ್ಯಂ ಭಾಗ್ಯದೇವ್ಯಾಃ ಸ್ವಭಿಮತ ಕಮಿತುರ್ವರ್ಣ್ಯತೆ ಕಿಂ ವಿವಿಚ್ಯ ಯತ್ಸಂಸ್ಮೃತ್ಯೈವ ತಾಪಾನ್ ಪ್ರಜಹತಿ ಜನತಾ ಯತ್ರ ಸಂಗಾದ ಸಂಗೇ ಮಂಗಲ್ಯಾಂಗ್ಯಾ ಮನೋಜ್ಞಂ ಮುಖಕಮಲಂ ಭೂನ್ಮಂಗಲೈಕ ಪ್ರಸೂತಿ. ಭಾಗ್ಯದೇವತೆಯಾದಂತಹ ಲಕುಮಿ ಒಲಿಸಿಕೊಂಡು ವರಿಸಿದ ಪತಿ ನಾರಾಯಣ, ಅವನ ಚಂದಿರನ ತೆರನಾದ ಮುಖ ಅದು ಕಾಂತಿಯಿಂದ ಮಿನುಗುತ್ತಾ ಇದೆ. ಅದರ ವಿವರ ಕಿಂ ವರ್ಣ್ಯತೆ ವಿವಿಚ್ಯ, ಏನು ಅಂತ ನಾನು ವರ್ಣಿಸಲಿ. ಪೂರ್ಣಾನಂತಾಮಲೇಂದು ಪ್ರಕರಂ, ಪೂರ್ಣವಾದ ಅನಂತ ದೋಷವಿಲ್ಲದ ಚಂದಿರನ ಕಿರಣಗಳಿಂದ ಹೊಮ್ಮುತ್ತಿರುವ ಕಾಂತಿಯ ರಾಶಿ ಸುತ್ತಲಿನ ಎಲ್ಲ ವಸ್ತುಗಳನ್ನು ಕೂಡ ಬೆಳಗುತ್ತಾ ಇದೆ, ಹಾಗೆ ಮುಖ ಹೊಳೆಯುತ್ತಾ ಇದೆ. ಅಂತಹ ಭಗವಂತನ ಆ ಮುಖಕಮಲವನ್ನು ಸಂಸ್ಮೃತ್ಯೈವ, ಕೇವಲ ಸ್ಮರಿಸಿದೊಡನೆ ತಾಪಾನ್ ಪ್ರಜಹತಿ ಜನತಾ, ಯಾರೆಲ್ಲ ಈ ಭಗವಂತನ ಚಲುಮೋರೆಯನ್ನು ಚಂದಿರನ ತೆರ ತಂಪಾದ ಕಿರಣಗಳನ್ನಿತ್ತು ನಮ್ಮ ಮನದ ಎಲ್ಲ ಹೊಲಬುಗಳನ್ನು ದೂರಗೊಳಿಸುತ್ತದೆ ಅಂತ ಭಾವಿಸ್ತಾರೋ ಅಂಥವರ ಬದುಕಿಗೆ ಆ ಬೆಳಕಿನ ಪ್ರಸಾರದಿಂದಾಗುವ ಒಳಗಿನ ಸಂತೋಷ ಹೇಳತೀರದ್ದು. ಅಷ್ಟೇ ಅಲ್ಲ, ಯತ್ರ ಸಂಗಾತ್ ಅಸಂಗೇ ಮಂಗಲ್ಯಾಂಗ್ಯಾ ಮನೋಜ್ಞಂ ಮುಖಕಮಲಂ, ಈ ಸಂಬಂಧವೇ ಇಲ್ಲದ, ಯಾವುದಕ್ಕೂ ಹೋಲಿಕೆಗೆ ಸಿಗದ ಅಥವಾ ಯಾವುದನ್ನು ಹಚ್ಚಿಕೊಳ್ಳದ ಆ ಮೋರೆಯ ಸಂಬಂಧದಿಂದ ಲಕುಮಿಯ ಮೋರೆಯೂ ಕೂಡ ಮತ್ತಷ್ಟು ಹೊಳಪು ಹೆಚ್ಚಿದೆ. ಪರಮಾತ್ಮನ ಮುಖಕಮಲದಿಂದ ಹೊರಟಂತಹ ಕಾಂತಿ ಲಕುಮಿಯ ಮೋರೆಯನ್ನು ಕೂಡ ಬೆಳಗಿಸ್ತಾ ಇದೆ. ಆ ಸಂಬಂಧದಿಂದಲೇ ಆಕೆ ಮಂಗಳದ ದೇವತೆಯಾದಳು.
ಅಂತಹ ಮಂಗಳದ ದೇವತೆಯಾದ ಭಾಗ್ಯದೇವತೆಯಾದವಳ ಬದುಕಿಗೇನೆ ಮತ್ತಷ್ಟು ಬೆಳಕು ಚೆಲ್ಲಿದ ಭಗವಂತನ ಮೋರೆಯನ್ನು ನಾವು ಪ್ರೀತಿಸಿದರೆ ಅದು ಖಂಡಿತ ಪ್ರಸೂತಿ. ಎಂತಹ ಪ್ರಸೂತಿ? ಮಂಗಳೈಕ ಪ್ರಸೂತಿ. ಕೇವಲ ಅದು ಮಾಂಗಲ್ಯವನ್ನು, ಕಲ್ಯಾಣವನ್ನೇ ಹೆರುವ ಜಾಗ ಹೊರತು ಆ ಭಾಗದಿಂದ ಎಂದೂ ಕೂಡ ಮಾಂಗಲ್ಯವಲ್ಲದ ಸಂಗತಿಗಳು ಹುಟ್ಟುವುದು ಸಾಧ್ಯ ಇಲ್ಲ. ಅಂತಹ ಸುಂದರವಾದ ಭಗವಂತನ ಮೋರೆಯನ್ನು ಲಕುಮಿಯೂ ಕೂಡ ನಿರಂತರ ಮೆಲ್ಲುತ್ತಾ ಇದ್ದಾಳೆ, ಅದನ್ನು ನೋಡಿ ನೋಡಿ ಆನಂದ ಪಡ್ತಾ ಇದ್ದಾಳೆ. ಅವಳೂ ಕೂಡ ತಾನು ಮಂಗಲ ದೇವತೆಯಾಗಿ ಹೊರಹೊಮ್ಮಿದ್ದಾಳೆ. ಹಾಗೆ ಎಲ್ಲರಿಗೂ ಮಾಂಗಲ್ಯವನ್ನು ತಂದೊಡ್ಡುವ, ಲಕುಮಿಗೂ ಆನಂದವನ್ನು ಕೊಟ್ಟಂತಹ ಮೋರೆಯನ್ನು ನಾವು ಚಿಂತಿಸಿದಾಗ ಅದು ಖಂಡಿತ ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಉಂಟು ಮಾಡುತ್ತೆ. ಅದು ತವರೂರು ಅನ್ನುವುದರಲ್ಲಿ ಹೆಚ್ಚಿನ ವಿವರವನ್ನು ನೀಡಬೇಕಾಗಿಲ್ಲ ಅಂತ ತ್ರಿವಿಕ್ರಮ ಪಂಡಿತರು ಭಗವಂತನ ಮೋರೆಯ ಕಾಂತಿಯನ್ನಷ್ಟೇ ಹೊಗಳುತ್ತಾ, ಹೊಗಳುವುದು ಅಂದರೆ ನಮಗೆ ಕನ್ನಡದಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯ ಇಲ್ಲದೇ ಇರುವುದನ್ನು ಹೇಳುವುದು ಅಂತ. ಸಂಸ್ಕೃತದಲ್ಲಿ ಸ್ಥಿತಸ್ಯ ಗುಣಾನುಚಿಂತನಂ ಸ್ತವನಂ, ಇರುವ ಗುಣಗಳನ್ನು ಎತ್ತಿ ಹೇಳುವುದೇ ಸ್ತವನ, ಸ್ತೋತ್ರ ಅಂತ. ಹಾಗೆ ಭಗವಂತನ ಮೋರೆ ಅಂತಹ ಕಾಂತಿಯಿಂದ ತುಂಬಿದೆ, ಅದರಿಂದ ಆದ ಕಾರ್ಯಗಳೇ ಅತ್ಯಂತ ಅದ್ಭುತ ಅನ್ನೋದನ್ನು ಅತ್ಯಂತ ಸರಳವಾದ ರೀತಿಯಲ್ಲಿ ಅದು ಅರ್ಥ ಆಗುವ ಬಗೆಯಲ್ಲಿ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಹೀಗೆ ಆ ಭಗವಂತನ ಮೋರೆಯಿಂದ ಹೊರಟ ಕಾಂತಿ ನಮ್ಮನ್ನು ಕೂಡ ಬೆಳಗಿಸಲಿ. ಆ ಕಾಂತಿಯನ್ನು ಹೊರಸೂಸುವ ಮುಖವನ್ನು ಮುಂದಿನ ಪದ್ಯದಲ್ಲಿ ವರ್ಣಿಸ್ತಾ ಇದ್ದಾರೆ. ವಂದೇ ವಿಷ್ಣೋರ್ಮುಖಾಬ್ಜಂ ಮಣಿಮಕರ ಚಲತ್ ಕುಂಡಲೋಲ್ಲಾಸಿ ಗಂಡಂ ಚಾರುಭ್ರೂನ್ನಮ್ರನಾಸಂ ಸರಸಿಜ ನಯನಂ ತಾಮ್ರ ಕಮ್ರಾಧರೋಷ್ಠಂ ಉನ್ಮೀಲತ್ ಕುಂದವೃಂದದ್ಯುತಿಮತಿಶಯತಶ್ಚೋಲ್ಲಸಂತ್ಯಾ ಹಸಂತ್ಯಾ ಮಜ್ಜಂತ್ಯಾ ವಾಧರೋಷ್ಠಾರುಣಿಮನಿ ರುಚಿರಂ ದಂತಪಂಕ್ತ್ಯಂತಕಾಂತ್ಯಾ. ವಿಷ್ಣೋಃ ಮುಖಾಬ್ಜಂ ವಂದೇ, ಭಗವಂತನ ಮುಖಕಮಲವನ್ನು ನಮಿಸುತ್ತೇನೆ, ತಲೆಬಾಗಿ ಅದಕ್ಕೆ ಗೌರವ ಸಲ್ಲಿಸ್ತೇನೆ. ಎಂಥದ್ದದು? ಮಣಿಮಕರ ಚಲತ್ ಕುಂಡಲೋಲ್ಲಾಸಿ ಗಂಡಂ, ಕಿವಿಯಲ್ಲಿ ಹಾಕಿದಂತಹ ಚಂದದ ಮೊಸಳೆಯಾಕಾರದ ಕುಂಡಲ ಅದು ಕೆನ್ನೆಗೆ ಬಡಿದು ಪಕ್ಕಕ್ಕೆ ಸರಿದು ಕೆನ್ನೆಯ ಬಣ್ಣದಿಂದ ತಾನು ಮತ್ತಷ್ಟು ಬೆಳಗಿ ನಿಂತಿರುವ ಗಂಡ, ಗಂಡ ಅಂದರೆ ಕೆನ್ನೆ, ಆ ಕೆನ್ನೆಯ ಭಾಗಕ್ಕೆ ಬಡಿದ ಕುಂಡಲವೇ ಉಲ್ಲಾಸಿ, ತಾನೇ ಹೊಳೆದು ನಿಲ್ತಾ ಇದೆ. ಕೆಲವೊಮ್ಮೆ ಹಾಕಿಕೊಂಡ ವಸ್ತುವಿನಿಂದ ಕೆಲವರು ಚಂದ ಕಾಣ್ತಾರೆ, ಆದರೆ ಭಗವಂತ ಚಂದ ಕಾಣುವುದು ಹಾಕಿಕೊಂಡ ವಸ್ತುವಿನಿಂದ ಅಲ್ಲ, ತನ್ನ ಚಂದವನ್ನು ಮತ್ತೊಂದಕ್ಕೆ ಹಚ್ಚುವ ಸಾಮರ್ಥ್ಯ ಇರುವವನು ಅನ್ನುವಂತೆ ಈ ಕೆನ್ನೆಯ ಮೇಲೆ ತುಂಬಿಕೊಂಡು ಆ ಕಡೆ ಈ ಕಡೆ ಲೋಲಾಯಮಾನವಾಗಿ ಓಲಾಡುತ್ತಿರುವಂತಹ ಕಿವಿಯೋಲೆ ಆ ಮುಖದ ಜೊತೆಗೆ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಚಾರುಭ್ರೂ ನಮ್ರನಾಸಂ, ಅತ್ಯಂತ ತೀಡಿದಂತಹ ಹುಬ್ಬು. ಈ ಕುಣಿತಕ್ಕೆ ಜಗತ್ತಿನ ಎಲ್ಲವೂ ಕೂಡ ಬಾಗತ್ತೆ ಅನ್ನುವುದು ಮತ್ತೆ ಹೇಳಬೇಕಾದ ಸಂಗತಿಯಲ್ಲ. ಭ್ರೂವಿಭ್ರಮಾಂತನೇ ಭಗವಂತನ ಕುಡಿನೋಟದ ಆ ಚಲನವಲನಗಳೇನು ಅನ್ನುವುದನ್ನು ಬೇಕಾದಷ್ಟು ಸಾಹಿತ್ಯಗಳು ಹಾಡಿ ಹೊಗಳಿದ್ದಾವೆ. ಹಾಗೆ ತೀಡಿದ ಸುಂದರವಾದ ಹುಬ್ಬು, ನಮ್ರನಾಸಂ ಬಾಗಿದ ಮೂಗು, ಸ್ವಲ್ಪ ಎದುರುಗಡೆ ಚಾಚಿ ಕೆಳಕ್ಕೆ ಬಾಗಿದ್ರೆ ಮಾತ್ರ ಆ ಮೂಗು ಅತ್ಯಂತ ಚಂದ, ತೀರ ಚೂಪು ಅಂತ ಹಕ್ಕಿನ ಕೊಕ್ಕಿನ ರೀತಿ ಇದ್ದರೂ ಚಂದ ಅಲ್ಲ. ಅದು ಮೇಲಕ್ಕೆ ಹಾಗೆ ಅರ್ಧ ಕತ್ತರಿಸಿ ಮೇಲಕ್ಕೆ ಯಾವುದೋ ಸಿಕ್ಕಿಸಿಟ್ಟಂಥ ವಸ್ತುವಿನಂತೆ ಇದ್ದರೂ ಚಂದ ಅಲ್ಲ. ನಮ್ರನಾಸಂ ಬಾಗಿದ ಮೂಗು. ಅಷ್ಟೇ ಅಲ್ಲ, ಸರಸಿಜ ನಯನಂ ಅರಳಿದ ಪ್ರೀತಿ ಸೂಸುವ ಕಮಲದೆಸಳಿನಂದದ ಕಂಗಳು. ಅಷ್ಟೇ ಅಲ್ಲ, ತಾಮ್ರ ಕಮ್ರಾಧರೋಷ್ಠಂ, ತಾಮ್ರದ ಬಣ್ಣ ನಿಗಿನಿಗೆ ಕುದಿಯುವಾಗ ಹೇಗೆ ಕಾಣುತ್ತೆ, ಕೆಂಪನೆ ಇರುತ್ತೆ, ಅಂತಹ ಕೆಂಪಾದ ಒಳ್ಳೆಯ ತೊಂಡೆಹಣ್ಣಿನಂತಹ ತುಟಿಗಳು ನಗೆಯನ್ನು ಸೂಸುತ್ತಾ ಚಂದ ಕಾಣ್ತಾ ಇದೆ. ಉನ್ಮೀಲತ್ ಕುಂದವೃಂದ ದ್ಯುತಿಂ, ಅತ್ಯಂತ ಚೆಲುವಿನ ರಾಶಿಯಿಂದ ಬೆಳಗುತ್ತಾ ಇದೆ. ಬಿರಿದ ಮಲ್ಲಿಗೆಯನ್ನು ಕೂಡ ನಾಚಿಸುವಂತಹ ಅತಿಶಯತಃ, ಮೊಲ್ಲೆ ಮಲ್ಲಿಗೆಗಳು ಅರಳಿ ನಿಂತು ತಮ್ಮ ಕಾಂತಿಯಿಂದ ತಾವೇ ಸುಂದರರು, ತಮ್ಮ ಸೌಂದರ್ಯಕ್ಕೆ ಮಾರು ಹೋಗದವರಾರು ಅನ್ನುವವರಿಗೂ ಕೂಡ ಈ ಭಗವಂತನ ಚೆಲುವು. ಆ ಹೂಗಳಿಗೂ ಕೂಡ ನಿಮ್ಮ ಏನು ಸೌಂದರ್ಯ ಇದೆ ಇಲ್ಲಿ ಅಂತ ನಾಚುವಂತೆ ಮಾಡಿದ ಸಾಮರ್ಥ್ಯ ಭಗವಂತನ ಮುಖಕಮಲದ್ದು. ಉಲ್ಲಸಂತ್ಯಾ ಹಸಂತ್ಯಾ ಮಜ್ಜಂತ್ಯಾ, ಉಲ್ಲಾಸವನ್ನು ತುಂಬುವ, ನಗೆಯನ್ನು ಸೂಸುವ, ಉಳಿದ ಎಲ್ಲವನ್ನೂ ಕೂಡ ತನ್ನೊಳಗೆ
ಸೆಳೆದು ಬಿಡುವಂತಹ ಕಾಂತಿಯುಳ್ಳ ಆ ಚಲುತುಟಿಗಳು, ಅದರ ಹೊಳಪು ಅನ್ನುವುದು ಎಲ್ಲ ಕಡೆಗೆ ವ್ಯಾಪಿಸಿ ನಿಂತಿದೆ. ಇಂತಹ ಕೆಂಪು ಬಣ್ಣವನ್ನು, ಅರುಣಿಮನಿ ಅರುಣ ಬಣ್ಣವನ್ನು ತುಂಬಿಕೊಂಡಂತಹ ಈ ಚೆಲುವಾದಂತಹ ತುಟಿಗಳು ಆ ಹೌದೋ ಅಲ್ಲವೋ ಅಂತ ಬಿರಿದ ತುಟಿಯ ನಡುವೆ ಇಣುಕಿದ ಹಲ್ಲುಗಳ ಸುಲಿಪಲ್ಲುಗಳು ಅಂತ ಹೇಳುತ್ತಾರೆ. ಅದನ್ನು ಚೆನ್ನಾಗಿ ಒತ್ತಟ್ಟಾಗಿ ಒಪ್ಪ ಓರಣವಾಗಿ ನಿಂತಿರುವ ಹಲ್ಲುಗಳ ಸಾಲಿನಿಂದ ಹೊರಟ ಬೆಳಕು ತುಟಿಯ ಬೆಳಕಿಗೆ, ಹಲ್ಲಿನ ಬೆಳಕು ಹಲ್ಲಿನ ಬೆಳಕಿಗೆ ತುಟಿಯ ಬೆಳಕು ಪರಸ್ಪರ ತಾಗಿ ಅಲ್ಲಿ ಹೊಮ್ಮಿದ ಸಂತೋಷ, ಅಲ್ಲಿ ಹೊಮ್ಮಿದ ಆ ಆನಂದ ಮಂದಹಾಸಕ್ಕೆ ಪ್ರತಿಯಾಗಿ ಮತ್ತೊಂದು ಉದಾಹರಣೆ ಕೊಡುವುದೇ ಕಷ್ಟ ಅನ್ನುವ ರೀತಿಯ ಸೌಂದರ್ಯ ಭಗವಂತನ ಮುಖಕಮಲದ್ದು. ಅಂತಹ ಮುಖಕಮಲಕ್ಕೆ ನಾನು ತಲೆಬಾಗಿ ನಮಿಸಿ ನನ್ನ ಧ್ಯಾನದಲ್ಲಿ ಆತನನ್ನು ಇದೇ ರೀತಿಯಲ್ಲಿ ಮಾಟವಾದ ಹುಬ್ಬು, ಬಾಗಿದ ಮೂಗು, ಅರಳಿದ ಕಣ್ಣು, ಚೆಲುಗೊಂಡ ನಗೆ, ಎಲ್ಲವನ್ನು ಮಾಸುವಂತೆ ಮಾಡುವ ತುಟಿ, ಹಲ್ಲುಗಳ ಬೆಳಕು, ಇವು ತುಂಬಿಕೊಂಡಂತಹ ಮುಖ, ಇದು ನಮ್ಮನ್ನು ರಕ್ಷಿಸಲಿ ಅನ್ನುವ ಧ್ಯಾನದ ಮುಖದ ಪ್ರಾರ್ಥನೆಯನ್ನು ಈ ಪದ್ಯದಲ್ಲಿ ತ್ರಿವಿಕ್ರಮ ಪಂಡಿತರು ಕೊಟ್ಟಿದ್ದಾರೆ. ಮುಂದಿನ ಈ ಪದ್ಯದಲ್ಲಿ ಭಗವಂತನ ನಗೆಯನ್ನೇ ನಮಗೆ ಎಂಥ ರೀತಿಯಾದ ಸಾಮರ್ಥ್ಯವನ್ನು ತುಂಬತ್ತೆ ಅನ್ನುವುದನ್ನು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಆನಂದಂ ಸಂದಧಾನೋ ಹೃದಿ ಮದ ಮದಯಂ ಮಂದಯನ್ನಿಂದ್ರಿಯಾಣಾಂ ತನ್ವನ್ ದಾಂತಿಂ ದುರಂತಂ ದುರಿತದರದುಹಂ ದ್ರಾವಯನ್ ದೋಷರಾಶಿಂ ಕೈವಲ್ಯಂ ದ್ಯೋತಯನ್ ಸ್ವಂ ದಿವಸ ಮನುಸತಾಂ ದಾಸತಾಂ ದರ್ಶಯನ್ನೋ ಮೌಕುಂದೋ ಮಂದಹಾಸೋ ದಿಶತು ಕೃತದಯೋ ವಂದಿತಃ ಸ್ವಾಪರೋಕ್ಷ್ಯಂ. ಭಗವಂತನ ನಗೆಯ ದರ್ಶನ ನಮ್ಮನ್ನು, ನಮ್ಮ ಅಂತರಂಗವನ್ನು ನಿನ್ನ ಪ್ರತಿಬಿಂಬ ಬೀಳುವಂತೆ ಬೆಳಗಿಸಲಿ, ಹೊಳೆಸಲಿ, ನಿನ್ನನ್ನು ಕರುಣಿಸಲಿ, ನಿನ್ನ ಬಗೆಗೆ ಈ ನೆನಪು ಮತ್ತಷ್ಟು ಗಾಢವಾಗಿ ಬೀಳುವಂತೆ ಮಾಡಲಿ. ಏನು ಮಂದಹಾಸ, ನಿನ್ನ ಆ ಚೆಲುಗೊಂಡ ಮಂದಹಾಸಕ್ಕೆ ಏನು ಸಾಮರ್ಥ್ಯ ಇದೆ ಗೊತ್ತಾ? ಜಗತ್ತಿನ ಎಲ್ಲವನ್ನೂ ಕೂಡ ಕ್ಷಣ ಮಾತ್ರದಲ್ಲಿ ಹೀಗಾಗದು ಅಂದುಕೊಂಡದ್ದು ಕೂಡ ಆಗುವಂತೆ ಮಾಡುವ ಸಾಮರ್ಥ್ಯ ಆ ನಗೆಗಿದೆ. ಆನಂದಂ ಸಂದಧಾನ, ಆನಂದದ ಬುಗ್ಗೆ ಸಿರಿ ಒಳಗಿನಿಂದ ಉಕ್ಕಿ ಹರಿಯುವಂತೆ, ನಮ್ಮೊಳಗೆ ಆನಂದದ ಬುಗ್ಗೆಯನ್ನು ಸುರಿಸುವಂತಹ, ಒಳಗಿನಿಂದ ದೋಷಗಳನ್ನು ಸರಿಸಿ ನಮ್ಮನ್ನು ಎತ್ತರಕ್ಕೇರಿಸುವ ನಗೆ. ಹೃದಿ ಮದ ಮದಯಂ, ಹೃದಯದಲ್ಲಿ ಏನಾದರೂ ಸೊಕ್ಕಿದ್ರೆ, ನನ್ನಂಥವನು ಏನೇನು ಮಾಡ್ತಾನೆ ಅಂತಿದ್ದರೆ ಭಗವಂತ ನನಗೆ ಕ್ಷಣ ಮಾತ್ರದಲ್ಲಿ ಅವನ ಎಲ್ಲ ಸಂಪತ್ತನ್ನು ನೀರುಗೊಳಿಸಿಬಿಡುತ್ತೆ, ಎಲ್ಲವೂ ಕೂಡ ನಾರಿ ಹೋಗುವಂತೆ ಮಾಡುತ್ತೆ. ಅದರಿಂದಾಗಿ ಅಹಂಕಾರಕ್ಕೆ ತಕ್ಕ ಮದ್ದರೆಯುವ ನಗು ಅದು, ಎಳೆಯ ನಗು, ಸುಂದರ ನಗು, ಮೆಲುವಾದ ನಗು. ಮಂದಹಾಸ ಅಂದರೆ ಅದೇ, ತುಟಿ ಸೀಳಿರುತ್ತೆ, ಹಲ್ಲು ಸ್ವಲ್ಪವೇ ಸ್ವಲ್ಪ ಕಂಡಿರುತ್ತೆ, ಆದರೆ ಆ ನಗೆಗೆ ತುಂಬ ಅರ್ಥ ತುಂಬಿಕೊಂಡಿರುತ್ತೆ. ಅಂತಹ ನಗೆ ಇಂದ್ರಿಯಾಣಾಂ ದಾಂತಿಂ ತನ್ವನ್, ಇಂದ್ರಿಯಗಳಿಗೆ ಅವುಗಳ ಮೇಲೆ ನಾವು ಹತೋಟಿಯನ್ನು ಸಾಧಿಸಬೇಕು, ನಮಗೆ ನಮ್ಮ ಇಂದ್ರಿಯಗಳ ಮೇಲೆ ಹಿಡಿತ ಬರಬೇಕು ಅನ್ನುವ ಅಪೇಕ್ಷೆ ಇದ್ದರೆ ಭಗವಂತನ ಈ ನಗೆಯನ್ನು ಹೀಗೆ ಚಿಂತಿಸಬೇಕು ಅಂತ ಹೇಳ್ತಾರೆ. ನಮ್ಮ ಇಂದ್ರಿಯಗಳ ಮೇಲಿನ ಹತೋಟಿಯನ್ನು ಸಾಧಿಸುವುದಕ್ಕೆ ಪೂರ್ಣವಾದ ಬೆಂಬಲವಿತ್ತು, ನಮ್ಮನ್ನು ಆ ದಿಕ್ಕಿನಲ್ಲಿ ಮುಂದೆ ಸಾಗುವುದಕ್ಕೆ ಕೈ ಚಾಚಿ ಕರೆದೊಯ್ಯುವ ನಗು ಅದು. ಇಂದ್ರಿಯಾಣಾಂ ದಾಂತಿಂ ತನ್ವನ್, ಅದರ ಕೊನೆ ಎಲ್ಲಿಗಿದೆ, ಅದರ ಸಾಮರ್ಥ್ಯ ಎಷ್ಟು, ಅದನ್ನು ನಾವು ಅದರ ಕೊನೆಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ದುರಿತ ದರ ದುಹಂ, ಪಾಪಗಳ ದೊಡ್ಡ ಕೂಪವನ್ನೇ ನಾಶ ಮಾಡಿಬಿಡುತ್ತೆ, ಅಂತಹ ದೊಡ್ಡ ದೊಡ್ಡ ಅಪಾಯಗಳನ್ನೇ ಪಕ್ಕಕ್ಕೆ ಸರಿಸಿಬಿಡುತ್ತೆ. ದೋಷ ರಾಶಿಂ ದ್ರಾವಯನ್, ನಮ್ಮೊಳಗಿನ ಎಲ್ಲ ದೋಷಗಳ ರಾಶಿಯನ್ನು ದೂರಕ್ಕೆ ಓಡಿಸುವ ಸಾಮರ್ಥ್ಯವುಳ್ಳಂತಹ ನಗೆ ಅದು. ನಮ್ಮೊಳಗೆ ಸೇರಿಕೊಂಡ ಸತ್ಯವನ್ನು ತಿಳಿಯಬೇಕು ಅನ್ನುವ ಬಯಕೆಗೆ ತಡೆಗೋಡೆಯಂತೆ ಅಡ್ಡ ನಿಂತು ನಿನ್ನನ್ನು ಆಚೆಗೆ ಹೋಗಲಿಕ್ಕೆ ಬಿಡಲಾರೇ ಅನ್ನುವ ಕಲಿಯ ದೋಷಗಳೇನಿದೆಯೋ ಅವುಗಳನ್ನೆಲ್ಲ ಬಡಿದು ಪಕ್ಕಕ್ಕೆ ಸರಿಸಿ ಸುಟ್ಟು ಮತ್ತೆ ಹತ್ತಿರಕ್ಕೆ ಬಾರದಂತೆ ನಮ್ಮನ್ನು ಉದ್ಧರಿಸುವ ನಗೆ ಅದು. ಯಾರಿಗೆ ಬೇಡ ಇಂತಹ ನಗೆಯ ಪ್ರಾರ್ಥನೆ, ಯಾರಿಗೆ ಇದರಿಂದ ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ, ಅಂತಹ ಸುಂದರವಾದ ನಗೆ. ಅಷ್ಟೇ ಅಲ್ಲ, ಕೈವಲ್ಯಂ, ನಮಗೆ
ಅವನ ಮನೆಯನ್ನು ಕೊಡುವ ನಗು ಅದು. ಕೇವಲ ಅಂತರಂಗದ ಸುಖದಿಂದಲೇ ನಿಜವಾದ ತೃಪ್ತಿಯನ್ನು ಪಡೆಯುವುದು ಸಾಧ್ಯ ಅನ್ನುವುದನ್ನು ಅರಿವು ಮಾಡಿಸುವ ನಗೆ. ಈ ನಗೆ ಕೆಲವೊಮ್ಮೆ ನಮ್ಮ ಹತ್ರ ದೊಡ್ಡವ್ರ ಹತ್ರ ನಾವೇನೋ ಸಮಸ್ಯೆ ತೆಗೆದುಕೊಂಡು ಹೋಗಾಗ ಅವರು ಒಂದು ಸಣ್ಣ ನಗು ಕೊಟ್ಟರೆ ಆಗ ಎಲ್ಲ ಅರ್ಥ ಆಗುತ್ತೆ. ಆ ನಗುವಿಗೆ ಸಾಮಾನ್ಯ ಒಬ್ಬ ಭಗವಂತನನ್ನು ಆನಂದದಿಂದ ಉಪಾಸನೆ ಮಾಡಿದವನ ನಗುವಿಗೇನೆ ಇಷ್ಟೆಲ್ಲ ಸಾಮರ್ಥ್ಯ ಇದೆ ಅಂದಮೇಲೆ ಇನ್ನು ಭಗವಂತನ ನಗೆಗೆ ಏನು ಹೇಳಬೇಕು ನಾವು? ಏನು ಸಾಮರ್ಥ್ಯ ಇದೆ ಅಂತ ವಿವರಿಸುವುದಾದರೂ ಹೇಗೆ? ಅಷ್ಟೇ ಅಲ್ಲ, ಸಜ್ಜನರಿಗೆ ನಾನು ನಿನ್ನ ದಾಸ ಅಂತ ಹೇಳಿಕೊಳ್ಳಬೇಕು ಅಂತ ಭಾವನೆ ಹುಟ್ಟಿಸುವ ನಗೆ. ನಿಜವಾಗಿ ಅವನ ನಗೆಯನ್ನು ಉಪಾಸನೆ ಮಾಡಿದರೆ ದೇವರಾಗ್ತೇನೆ ಅಂತನ್ನುವ ಯೋಚನೆ ಯಾರಿಗೂ ಬರುವುದಿಲ್ಲ, ಅಥವಾ ನಾನು ಅದಕ್ಕೆ ಸಮಾನನಾದಂತಹ ಶಕ್ತಿಯನ್ನು ಪಡೀಬೇಕು ಅನ್ನೋ ಹುಚ್ಚೂ ಬರುವುದಿಲ್ಲ. ಯಾವತ್ತಿದ್ರೂ ಕೂಡ ನಿನ್ನವನು ನಿನ್ನವನು, ನಾನು ನಿನ್ನ ಕಾಲ ಬುಡದಲ್ಲಿ ಯಾವಾಗಲೂ ಇದ್ದು ಸೇವೆ ಮಾಡಲಿಕ್ಕೆ ಯೋಗ್ಯನಾದವನು ಆಗಬೇಕು ಅನ್ನುವ ಬಯಕೆಯನ್ನು ಹುಟ್ಟಿಸುವ ನಗುವದು. ಅಂತಹ ದಾಸತ್ವದ ದೀಕ್ಷೆಯನ್ನು ನೀಡುವ ಎಳೆಯ ನಗು, ಇಂತಹ ಸೆಳೆತವುಳ್ಳ ನಗು ನಮ್ಮನ್ನು ಯಾವಾಗಲೂ ಕೂಡ ಒಳ್ಳೆಯ ದಾರಿಯಲ್ಲಿ ನಡೆಸುವಂತಾಗಲಿ. ಆ ಕರುಣೆ ನಮ್ಮ ಮೇಲಿರಲಿ. ಸ್ವಾಪರೋಕ್ಷ್ಯಂ ಎಲ್ಲದಕ್ಕಿಂತಲೂ ಮುಖ್ಯ, ಆ ನಗೆಯನ್ನು ಕಾಣುವ ಭಾಗ್ಯ ಇದೇ ಕಣ್ಣಿಗೆ ಸಿಗಲಿ, ಇವತ್ತೇ ಸಿಗಲಿ, ಈಗಲೇ ಸಿಗಲಿ ಅನ್ನುವ ಪ್ರಾರ್ಥನೆಯನ್ನು ಈ ಪದ್ಯದಲ್ಲಿ ತ್ರಿವಿಕ್ರಮ ಪಂಡಿತರು ಬಹಳ ಸುಂದರವಾಗಿ ನಡೆಸಿಕೊಟ್ಟಿದ್ದಾರೆ. ಮುಂದಿನ ಪದ್ಯದಲ್ಲಿ ಭಗವಂತನ ಕಾರುಣ್ಯದ ವಿವರವನ್ನು ನೀಡುತ್ತಾರೆ. ಆ ಭಾಗದ ಚಿಂತನೆಯನ್ನು ಮತ್ತೆ ಮುಂದಿನ ಸರಣಿಯಲ್ಲಿ ನಾವು ಸೇರಿದಾಗ ನೋಡೋಣ. ಈ ನಗೆಯ ಬಗೆಗಿನ ಎಲ್ಲ ಹೊಳಹುಗಳನ್ನು ಎತ್ತಿಕೊಟ್ಟಂತಹ ತ್ರಿವಿಕ್ರಮ ಪಂಡಿತರ ಚಿಂತನೆಯನ್ನು ಎಲ್ಲರಿಗೂ ಸಿಗುವಂತಾಗಲಿ ಅಂತ ಪ್ರಾಯೋಜಕತ್ವವನ್ನು ವಹಿಸಿದ ಶ್ರೀಮತಿ ಸತ್ಯವತಿ ಶ್ರೀ ರಾಮಮೂರ್ತಿ ಕೌಲಿಗಿ ದಂಪತಿಗಳಿಗೆ, ಅವರ ಕುಟುಂಬದವರಿಗೆ, ಎಲ್ಲರಿಗೂ ಕೂಡ ಆ ಭಗವಂತನ ನಗೆಯ ದರ್ಶನ ಚೆನ್ನಾಗಿ ಆಗಲಿ ಅಂತ ಪ್ರಾರ್ಥಿಸ್ತಾ ನಮಸ್ಕಾರ.